शिवाजी महाराज पुत्तली उद्घाटने विचार के संबंध कांग्रेस बीजेपी मध्य क्रेडिट पॉलिटिक्स शुरुआत ऑलरेडी राज्य में ना हलू विचार क्रेडिट पॉलिटिक्स नोड़ता सद्य बेळगावी सुद्दि बेळगावी राजहंसगड कोटेयल्लि पुत्तली उद्घाटने विचारवागि शुरुआत वार राजहंसगडदल्लि शिवाजी पुत्तली उद्घाटने आगता इदे पुत्तली उद्घाटनेगे कांग्रेस बीजेपी मध्य क्रेडिट पॉलिटिक्स आरंभ आगिदे स्थळ परिशीलनेगे हेब्बाळक सहोदर चंद्रराज हट्टिहोळि अवरु बंदिद्रु ई वेळे रमेश जारकिहोळि माजी शासक संजय पाटील अवरु कूड आगमिसिदरु ಚನ್ನರಾಜ್ ಹಟ್ಟಿಹೊಳಿ ಕಾರಿಗೆ ಅಡ್ಡಲಾಗಿ ರಮೇಶ್ ಜಾರಕಿಹೊಳಿ ಕಾರನ್ನ ಪಾರ್ಕ್ ಮಾಡಲಾಗಿತ್ತು ಇದಕ್ಕೆ ಚನ್ನರಾಜ ಹಟ್ಟಿಹೊಳಿ ಅವರ ಬೆಂಬಲಿಗರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದರು ಕೆಲ ಹೊತ್ತಿನ ಬಳಿಕ ರಮೇಶ್ ಜಾರಕಿಹೊಳಿ ಕಾರನ್ನ ಅವರ ಡ್ರೈವರ್ ಹಿಂದಕ್ಕೆ ತೆಗಿತಾರೆ ಶಿವಾಜಿ ಮಹಾರಾಜರ ಪುತ್ಥಳಿ ಉದ್ಘಾಟನೆ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಕ್ರೆಡಿಟ್ ವಾರ್ ಅಥವಾ ಕ್ರೆಡಿಟ್ ಪಾಲಿಟಿಕ್ಸ್ ಆರಂಭ ಆಗಿದೆ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಣ್ಣಪ್ಪ ರಾಜ್ಯದಲ್ಲಿ ನಾವು ಹಲವು ವಿಚಾರಗಳಲ್ಲಿ ರಾಜಕೀಯ ನಾಯಕರ ನಡುವೆ ಈ ಕ್ರೆಡಿಟ್ ಪಾಲಿಟಿಕ್ಸ್ ಅನ್ನು ಗಮನಿಸುತ್ತಾ ಇದ್ದೀವಿ ಈಗ ಸದ್ಯ ಇದು ಬೆಳಗಾವಿಯ ಸರದಿ ಅನ್ನೋ ತರ ಕಾಣಿಸ್ತಾ ಇದೆ ಏನಾಯ್ತು ಅಲ್ಲಿ ಅಂದ್ರೆ ಆ ವೀಕ್ಷಣೆಗೆ ಬಂದಾಗ ಅಂದ್ರೆ ಪುತ್ತಳಿ ಉದ್ಘಾಟನೆ ವೀಕ್ಷಣೆಗೆ ಅಂತ ಬಂದಾಗಲೂ ಅಥವಾ ಸ್ಥಳ ಪರಿಶೀಲನೆಗೆ ಬಂದಾಗ ಏನಾಯ್ತು ಏನಾದರೂ ರಮೇಶ್ ಜಾರಕಿಹೊಳಿ ಅವರಿಗೂ ಚಂದ್ರರಾಜ್ ಅವರಿಗೂ ಮಾತುಕತೆ ಏನಾದರೂ ಆಯ್ತಾ ಇಲ್ಲ ಕೇವಲ ಜಸ್ಟ್ ಕಾರ್ ವಿಚಾರಕ್ಕಾಗಿದ್ದಂತ ಅಸಮಾಧಾನವಾಯಿತು ಚಂದ್ರ ಚುನಾವಣೆ ಹೊತ್ತಿನಲ್ಲಿ ಕ್ರೆಡಿಟ್ ವಾರ್ ಬೆಳಗಾವಿಯಲ್ಲಿ ಜೋರಾಗಿರುವಂತದ್ದು ಅದರಲ್ಲೂ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿಗೆ ಸಿದ್ಧವಾಗಿದೆ ಅಂತ ಹೇಳಬಹುದು 3 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ದುಡ್ಡಿನಲ್ಲಿ ಏನು ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ತಳಿಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಖಾಸಗಿ ಕಾರ್ಯಕ್ರಮ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡ್ರು ಇದಕ್ಕೆ ತತ್ತುತ್ತರವನ್ನ ಕೊಡ್ಲಿಕ್ಕೆ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ರಮೇಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಿಎಂ ಇದ್ದಾರೆ ಅವರು ಪ್ರೋಟೋಕಾಲ್ ಪ್ರಕಾರ ಅವರು ಉದ್ಘಾಟನೆ ಮಾಡಬೇಕು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡಬಾರದು ಅದರ ಕ್ರೆಡಿಟ್ ಅನ್ನು ಪಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಇಂದು ರಮೇಶ್ ಜಾರಕಿಹೊಳಿ ಹೋಗಿದ್ರು ಅದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಆ ಸ್ಥಳಕ್ಕೆ ಪರಿಶೀಲನೆಗಾಗಿ ಬಂದಿದ್ರು ಆ ಸಂದರ್ಭದಲ್ಲಿ ಏನು ಇಬ್ಬರು ಕಾರುಗಳು ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಕಾರನ್ನ ಹಿಂದೆ ತೆಗಿಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಚಾಲಕ ಹಿಂದೇಟ್ ಹಾಕಿದ ಆ ಸಂದರ್ಭದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಗಾಕಿದ್ರು ತದನಂತರ ಸ್ವಲ್ಪ ಮಾತಿನ ಚಕಮಕಿ ಹಂತಕ್ಕೆ ಹೋಗುವ ಮೊದಲೇ ಚಾಲಕ ಹಿಂದಕ್ಕೆ ತೆಗೆದು ಕಾರನ್ನ ದಾರಿ ಮಾಡಿ ಕೊಟ್ಟರುವಂತದ್ದು ಒಟ್ಟಾರೆ ಬೆಳಗಾವಿಯಲ್ಲಿ ಈಗ ಸದ್ಯ ಕ್ರೆಡಿಟ್ ವಾರ್ ಶುರುವಾಗಿದೆ ಅದರಲ್ಲೂ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಒಂದು ಕಾಲದಲ್ಲಿ ರಾಜಕೀಯ ಗುರು ಶಿಷ್ಯರಾದಂತವರು ಈಗ ಜಿದ್ದಾಜಿದ್ದಿನ ಅಖಾಡಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನುವಂತೆ ಕ್ರೆಡಿಟ್ ಪಡೆದಿರೋದು ಓಕೆ ರೈಟ್ ಅಣ್ಣಪ್ಪ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ